ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ಇವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಮಿಸ್ ಶೆಟ್ಟಿ ಮಿಸ್ಟರ್ ಪಲು ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ತೆಲುಗಿನ ರಾಮ್ ಕಾಮ್ ಸಿನಿಮಾ ಸಿನಿಮಾ ಆರಂಭವಾಗುತ್ತಲೇ ನಾವು ಅನುಷ್ಕಾ ಶೆಟ್ಟಿ ಆಸ್ ಅನ್ವಿತಾಳನ್ನ ಯುಕೆಯ ಒಂದು ಗ್ರಾಂಡ್ ರೆಸ್ಟೋರೆಂಟ್ ನಲ್ಲಿ ಮಾಸ್ಟರ್ ಶೆಫ್ ಆಗಿ ನೋಡ್ತೀವಿ ಇನ್ನೂ ಅವಳು ಆ ಟೈಮ್ ಅಲ್ಲಿ ಕುಕಿಂಗ್ ವರ್ಕ್ ಅಲ್ಲಿ ಆಗಿರ್ತಾಳೆ ಅಷ್ಟಲ್ಲೇ ಆ ರೆಸ್ಟೋರೆಂಟ್ ನ ಓನರ್ ಆದಂತಹ ಡಿ ಕೆ ಅಲ್ಲಿಗೆ ಬಂದು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಅನ್ವಿತಾಳನ್ನ ಒಪಯಾಂಚಮ ಆಗಿರುವಂತ ಯುವಕನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ಅಲ್ಲಿಗೆ ಬಂದಿದ್ದಂತಹ ಯುವಕ ಅನ್ವಿತಾಳನ್ನ ನೋಡಿ ಅವಳ ಬ್ಯೂಟಿಗೆ ಬೋರ್ಡ್ ಹಾಕಿ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಅಸಲಿಗೆ ಹೇಳ್ಬೇಕಂದ್ರೆ ಆ ಯುವಕನನ್ನ ಅನ್ವಿತಾಳ ಮಗಳನ್ನ ನೋಡೋದಕ್ಕಂತ ಕಳಿಸ್ಕೊಟ್ಟಿರ್ತಾರೆ ಆದ್ರೆ ಆ ವಿಷಯವನ್ನ ಕ್ಯಾಚ್ ಮಾಡಿದಂತ ಅನ್ವಿತಾ ಆ ಯುವಕನಿಗೆ ಸಾರಿ ಹೇಳಿ ನನಗೆ ಇಲ್ಲವೂ ಮದುವೆ ಕಾನ್ಸೆಪ್ಟ್ ಗಳಲ್ಲಿ ಅಂತ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಇದರಿಂದಾಗಿ ಅನ್ವಿತಾಳ ಮದರ್ ಮಗಳ ಮೇಲೆ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾರೆ ಇದರಿಂದಾಗಿ ಆಕೆ ಅನ್ವಿತಾಳನ್ನ ಹೌದು ನಿನಗೆ ಮದುವೆ ಆಗ್ಬೇಕನ್ನುವಂತಹ ಆಸೆಗಳೇನಾದ್ರೂ ಇದೆಯಾ ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಅನ್ವಿತಾ ನನಗೆ ಪ್ರೀತಿ ಮದ್ವೆ ಅನ್ನುವಂತಹ ನ್ಶಿಪೇ ಬೇಕಾಗಿಲ್ಲ ಅಸಲು ಮದ್ವೆ ಆಗಿರುವಂತವರಲ್ಲಿ ಯಾರು ಖುಷಿಯಾಗಿದ್ದಾರೆ ಮೇಲ್ನೋಟಕ್ಕೆ ನಾವೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದೀವಿ ಅಂತ ಆದ್ರೆ ಯಾವತ್ತೋ ಒಂದು ದಿನ ಅವ್ರು ಬಿಟ್ಟು ಹೋಗೇ ಹೋಗ್ತಾರೆ ಹಾಗಾಗಿ ನಾನು ಮದುವೆನೇ ಆಗೋದಿಲ್ಲ ಬರೀ ಸಿಂಗಲ್ ಆಗಿನೇ ಹ್ಯಾಪಿಯಾಗಿ ಇದ್ ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ಅನ್ವಿತಾಳ ಮದರ್ ಅಂದ್ರೆ ಮದ್ವೆ ಆದವರೆಲ್ಲರೂ ಕೂಡ ಬಿಟ್ಟೋಗ್ತಾನೆ ಇದ್ದಾರಾ ಅಂತ ಕೇಳ್ತಾರೆ ಅದಕ್ಕೆ ಅನ್ವಿತಾ ಯಾರೋ ಯಾಕೆ ನೀನೇ ಈ ಸಂಸಾರ ಫ್ಯಾಮಿಲಿ ಅನ್ನೋದೆಲ್ಲವನ್ನು ಕೂಡ ಬಿಟ್ಟು ಒಬ್ಬಳೆ ಬದುಕ್ತಾ ಇಲ್ವಾ ಅಂತ ಕೇಳ್ತಾಳೆ ಇದರಿಂದ ಸಿಟ್ಟಾದಂತಹ ಅನ್ವಿತಾಳ ಮದರ್ ನನ್ನ ಎಲ್ಲಾ ಕ್ವಶನ್ ಗಳಿಗೂ ಕೂಡ ನಿನ್ನ ಉತ್ತರ ಇದ್ದೇ ಇರುತ್ತೆ ಆದ್ರೆ ಒಂದ್ ತಿಳ್ಕೊ ಆದ್ರೆ ನಾನ್ ನಿನ್ನನ್ನ ಯಾವಾಗ್ಲೂ ಕನ್ವಿನ್ಸ್ ಮಾಡ್ತಾ ಇರೋದಕ್ಕೆ ನನ್ನತ್ರ ಟೈಮ್ ಇಲ್ಲ ಅಂತ ಹೇಳಿ ಅವರು ತಮ್ಮ ಹೆಲ್ತ್ ಗೆ ಸಂಬಂಧಿಸಿದಂತ ಒಂದಷ್ಟು ಪೇಪರ್ಗಳನ್ನ ಮಗಳಿಗೆ ತೋರಿಸ್ತಾರೆ ಅದನ್ನ ನೋಡಿದಂತ ಅನ್ವಿತಾ ತುಂಬಾ ನೊಂದ್ಕೊಳ್ತಾಳೆ ಆಗ ಅನ್ವಿತಾಳ ಮದರ್ ಹೇಳ್ತಾರೆ ನಾನ್ ಹೆಂಗೂ ಇನ್ಮೇಲೆ ಬದುಕೋದು ಸ್ವಲ್ಪನೇ ದಿನ ಹಾಗಾಗಿ ಉಳಿದಿರುವಂತ ಕೆಲವೇ ದಿನಗಳನ್ನಾದ್ರೂ ನಾನು ನಮ್ಮ ದೇಶದಲ್ಲಿ ಮತ್ತು ನಮ್ಮ ಊರಲ್ಲಿ ಕಳಿಬೇಕಂತ ಅನ್ಕೊಳ್ತಾ ಇದೀನಿ ಅಂತ ಹೇಳ್ತಾರೆ ಸೊ ತಾಯಿಯ ಈ ಮಾತನ್ನ ಕೇಳಿದಂತಹ ಅನ್ವಿತಾ ತಕ್ಷಣ ಅವರನ್ನ ಕರೆದುಕೊಂಡು ಭಾರತಕ್ಕೆ ಬರ್ತಾಳೆ ಇನ್ನು ಇಲ್ಲಿ ಅನ್ವಿತಾಗೆ ಕಾವ್ಯ ಅನ್ನುವಂತ ಒಬ್ಬ ಒಳ್ಳೆ ಫ್ರೆಂಡ್ ಇರ್ತಾಳೆ ಆದ್ರೆ ಈ ಕಾವ್ಯಳ ಸಮಸ್ಯೆ ಏನು ಅಂದ್ರೆ ಈ ಕಾವ್ಯಗೂ ಕೂಡ ತನ್ನ ಗಂಡನೊಂದಿಗೆ ಜಗಳವಾಗಿ ಅವಳವನಿಂದ ಡಿವೋರ್ಸ್ ತಗೊಂಡಿರ್ತಾಳೆ ಅನ್ವಿತಾ ತನ್ನ ಲೈಫ್ ಅಲ್ಲಿ ತಾನು ಮದುವೆ ಆಗೋದೇ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬರೋದಕ್ಕೆ ಕಾವ್ಯಳ ಡಿವೋರ್ಸ್ ಲೈಫ್ ಕೂಡ ಒಂದು ಕಾರಣವಾಗಿರುತ್ತೆ ಹಾಗೇನೆ ಅವಳು ತನ್ನ ಫ್ರೆಂಡ್ ಆದಂತ ಕಾವ್ಯ ಮನೆಯಲ್ಲಿ ಒಂದಷ್ಟು ದಿನ ಉಳ್ಕೊಳ್ಳೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ತಾಳೆ ಹಾಗೇನೆ ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ ಸೊ ಹೀಗೆ ಅನ್ವಿತಾ ತನ್ನ ತಾಯಿಯೊಂದಿಗೆ ಭಾರತದಲ್ಲಿ ಖುಷಿಯಾಗಿ ದಿನಗಳನ್ನ ಕಳೀತಾ ಇರ್ತಾಳೆ ಆದರೆ ಸಡನ್ ಆಗಿ ಒಂದು ದಿನ ಅನ್ವಿತಾಳ ಮದರ್ ಸತ್ತು ಹೋಗ್ತಾರೆ ಇದರಿಂದಾಗಿ ಅನ್ವಿತಾ ತನಗಿದ್ದಂತ ಒಂದೇ ಒಂದು ಆಸರೆ ಕೂಡ ಇಲ್ಲದೆ ಹೋಯ್ತಲ್ಲ ಅಂದ್ಕೊಂಡು ತುಂಬಾ ನೊಂದ್ಕೊಂತಾಳೆ ಆಗಿನಿಂದ ಅವಳು ತುಂಬಾ ಒಂಟಿತನ ಫೀಲ್ ಆಗ ತೊಡಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಕೆಲವಾರು ದಿನಗಳ ನಂತರ ಅನ್ವಿತಾ ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ ಅವಳನ್ನ ಮೀಟ್ ಮಾಡಿ ನನ್ಗೆ ಯಾಕೋ ಈಗ ಒಂದು ಜೊತೆ ಬೇಕು ಅನಿಸ್ತಾ ಇದೆ ಸೊ ಹಾಗಾಗಿ ನನಗೆ ಒಂದು ಮಗು ಬೇಕು ಅದು ಕೂಡ ಆಗದೆ ಅಂತಾಳೆ ಅದನ್ನ ಕೇಳಿದಂತ ಕಾವ್ಯ ಮೊದಲಿಗೆ ಶಾಕ್ ಆದ್ರೂ ಕೂಡ ಆ ನಂತರ ಅನ್ವಿತಾಳ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ತಾಳೆ ಮತ್ತು ಹೇಳ್ತಾಳೆ ನಿನಗೆ ಮಗು ಬೇಕು ಅಂದ್ರು ಮತ್ತು ಅದಕ್ಕೆ ಘರ್ಷಣೆ ನಡೀಬೇಕು ಒಬ್ಬ ಗಂಡಸು ಬೇಕೇ ಬೇಕಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಅನ್ವಿತಾ ಈ ಘರ್ಷಣೆ ಕೆಲಸವನ್ನ ಮಾಡಿ ಮಗುವಿನ ಪಡ್ಕೊಳ್ಬೇಕಿಲ್ಲ ಬದಲಿಗೆ ಬಯೋಲಾಜಿಕಲ್ ಆಗಿ ಮಗುವನ್ನ ಎತ್ರೆ ಸಾಕಾಗುತ್ತೆ ಅಂತಾಳೆ ಸೊ ಹಾಗಾಗಿ ಅದಕ್ಕೋಸ್ಕರ ಒಬ್ಬ ಗಂಡಸಿನ ಸ್ಪರ್ಮ ಇದ್ರೆ ಸಾಕಾಗುತ್ತೆ ಅಂತ ಹೇಳಿ ಕಾವ್ಯಾಳನ್ನ ಕರೆದುಕೊಂಡು ಒಂದು ಫರ್ಟಿಲಿಟಿ ಸೆಂಟರ್ ಗೆ ಹೋಗ್ತಾಳೆ ಆಗ ಅಲ್ಲಿದ್ದಂತ ಡಾಕ್ಟರ್ ಒಬ್ಬ ಗಂಡಸಿನ ಜೊತೆ ಫಿಸಿಕಲ್ ಆಗಿ ಇಂಟಿಮೇಟ್ ಆಗದೆ ಕೂಡ ಮಕ್ಕಳನ್ನ ಮಾಡ್ಕೊಳ್ಬಹುದು ಆದ್ರೆ ಅದಕ್ಕೂ ಕೂಡ ಗಂಡಸಿನ ಸ್ಪರ್ಮ್ ಬೇಕಾಗುತ್ತೆ ಅಂತ ಹೇಳಿ ಆ ಪ್ರೋಸೆಸ್ ಎಲ್ಲವನ್ನೂ ಕೂಡ ವಿವರಿಸ್ತಾರೆ ಆದ್ರೆ ಹಾಸ್ಪಿಟಲ್ ಗೆ ಸ್ಪರ್ಮ್ ಡೊನೇಟ್ ಮಾಡೋದಕ್ಕೆ ಬಂದಿದ್ದಂತಹ ಗಂಡಸರು ಮತ್ತು ಅವರ ಮಾತುಗಳನ್ನ ಕೇಳಿ ಅನ್ವಿತಾ ಶಾಕ್ ಆಗಿ ಹೋಗ್ತಾಳೆ ಆಗ ಕಾವ್ಯ ಅನ್ವಿತಾ ಜೊತೆ ಇಲ್ಲಿರುವಂತಹ ಇಷ್ಟು ಜನರಲ್ಲಿ ಯಾರಾದ್ರೂ ಒಬ್ಬರೇ ನಿನ್ನ ಮಗುವಿಗೆ ಬಯೋಲಾಜಿಕಲ್ ಫಾದರ್ ಆಗ್ತಾರೆ ಅಂತ ಹೇಳ್ತಾಳೆ ಆ ಟೈಮ್ ಅಲ್ಲಿ ಅವಳು ನನಗೆ ಮಗು ಬೇಕು ಸರಿ ಆದ್ರೆ ಅದಕ್ಕೆ ಸ್ಪರ್ಮ್ ಡೊನೇಟ್ ಮಾಡುವಂತಹ ಗಂಡಸನ್ನ ನಾನೇ ಹುಡುಕ್ತೀನಿ ಅಂತ ಹೇಳ್ತಾಳೆ ಸೊ ಹೀಗಾಗಿ ಅವಳು ಒಳ್ಳೆಯ ಚಾರಿತ್ರ್ಯ ಇರುವಂತಹ ಗಂಡಸಿನ ಸ್ಪರ್ಮ ಸೆಲೆಕ್ಟ್ ಮಾಡಿದ್ರೆ ನನಗೆ ಹುಟ್ಟುವಂತ ಮಗುವಿಗೆ ಕೂಡ ಒಳ್ಳೆಯ ಲಕ್ಷಣಗಳು ಬರ್ತವೆ ಅನ್ಕೊಂಡು ಅನ್ವಿತಾ ತನಗೆ ಯಾವ ತರದ ವ್ಯಕ್ತಿ ಬೇಕು ಅನ್ನೋದನ್ನ ಹುಡುಕ ತೊಡಕ್ತಾಳೆ ಮತ್ತು ಅದಕ್ಕೋಸ್ಕರ ಒಂದು ಕ್ವಶನ್ ಪೇಪರ್ ಅನ್ನೇ ರೆಡಿ ಮಾಡಿರ್ತಾಳೆ ಅದರಲ್ಲಿ ತನಗೆ ಡೊನೇಟ್ ಮಾಡುವಂತ ಗಂಡಸು ಯಾವ್ಯಾವ ಲಕ್ಷಣಗಳನ್ನು ಹೊಂದಿರಬೇಕು ಅವನ ಮಾತು ಹೇಗಿರಬೇಕು ಅವನ ನಡತೆ ಹೇಗಿರ್ಬೇಕು ಅನ್ನೋದೆಲ್ಲವನ್ನೂ ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ತಾಳೆ ಹೀಗಾಗಿ ಅವಳು ಒಬ್ಬ ಒಳ್ಳೆ ಅಂತ ಗಂಡಸನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ ನಂತರ ಅವಳು ತುಂಬಾ ಜನ ಗಂಡಸರನ್ನ ಇಂಟರ್ವ್ಯೂ ಮಾಡ್ತಾಳೆ ಆದ್ರೂ ಅನ್ವಿತಾಳ ಕ್ವಶ್ಚನ್ ಪೇಪರ್ ಗೆ ಮ್ಯಾಚ್ ಆಗುತ್ತೆ ಂತಹ ಯಾವ ವ್ಯಕ್ತಿ ಕೂಡ ಸಿಗೋದಿಲ್ಲ ಸೊ ಅದೇ ಟೈಮ್ ಅಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡ್ತಾ ಜನರನ್ನ ಸದಾ ಕಾಲ ನಗಿಸ್ತಾ ಇರುವಂತಹ ಸಿದ್ದು ಪೊಲಿಶಿಟ್ಟಿ ಎನ್ನುವಂತಹ ಯುವಕ ಅವಳಿಗೆ ಕಾಣಿಸ್ತಾನೆ ಆಗ ಅನ್ವಿತಾ ಸಿದ್ದುವಿನ ಕಾಮಿಡಿ ಸೆನ್ಸ್ ಅನ್ನ ಮತ್ತು ಅವನ ಆಲೋಚನಾ ವಿಧಾನವನ್ನ ನೋಡಿ ಸ್ಪರ್ಮ್ ಡೋನರ್ ಗೆ ಈತನೇ ಕರೆಕ್ಟ್ ಆದ ವ್ಯಕ್ತಿ ಅಂತ ಫಿಕ್ಸ್ ಆಗ್ತಾಳೆ ಆಗ ಪಕ್ಕದಲ್ಲಿ ಇದ್ದಂತ ಕಾವ್ಯ ಅನ್ವಿತಾಗೆ ಈಗ ನೀನು ಡೈರೆಕ್ಟ್ ಆಗಿ ಸಿದ್ದು ಹತ್ರಕ್ಕೆ ಹೋಗಿ ನಿಮ್ಮ ಸ್ಪರ್ಮ್ ಬೇಕಿತ್ತು ಒಂದ್ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದ್ರೆ ತುಂಬಾ ವಸ್ಟ್ ಆಗಿರುತ್ತೆ ಹಾಗಾಗಿ ನಾವು ಮೊದಲು ಆತನ ಬಗ್ಗೆ ವಿಚಾರಿಸ್ತಾ ಹೋಗೋಣ ಆ ನಂತರ ನಿಧಾನವಾಗಿ ಆತನಿಗೆ ನಮ್ಮ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ತಾಳೆ ಇನ್ನು ಅನ್ವಿತಾಗೂ ಕೂಡ ಇದು ಕೂಡ ಒಂಥರ ಚೆನ್ನಾಗಿದೆ ಅನಿಸಿ ಅನ್ವಿತಾ ಸಿದ್ದುವನ್ನ ಮೀಟ್ ಮಾಡ್ತಾಳೆ ನೀವು ಕಾಮಿಡಿಯನ್ನು ತುಂಬಾ ಚೆನ್ನಾಗಿ ಮಾಡ್ತೀರಿ ನಾನು ಒಂದು ಹೋಟೆಲ್ ನಲ್ಲಿ ಮಾಸ್ಟರ್ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಒಂದ್ಸಾರಿ ನಮ್ಮ ಹೋಟೆಲ್ ನಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡಬೇಕು ಅಂತ ಸಿದ್ದು ಪೊಲೀಸ್ ಶೆಟ್ಟಿಯ ಪರಿಚಯವನ್ನ ಮಾಡಿಕೊಳ್ತಾಳೆ ಹಾಗೆ ನಾಳೆ ನಮ್ಮ ರೆಸ್ಟೋರೆಂಟ್ ಒಂದ್ಸಾರಿ ಬಂದು ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇದರಿಂದಾಗಿ ಸಿದ್ದು ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಆ ಸಿದ್ದು ಅನೇಕ ಕಾಮಿಡಿ ಶೋಗಳನ್ನ ಮಾಡ್ತಾನೆ ಇರ್ತಾನೆ ಆದ್ರೂ ಅದರಿಂದ ಅವರಿಗೆ ಅಷ್ಟಾಗಿ ದುಡ್ಡು ಬರ್ತಾ ಇರೋದಿಲ್ಲ ಆದ್ರೂ ಕೂಡ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಹಾಬಿಯಾಗಿ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡ್ತಾ ಇರ್ತಾನೆ ಆದ್ರೆ ಅನ್ವಿತಾ ಮಾತ್ರ ಸ್ಟ್ಯಾಂಡ್ ಅಪ್ ಕಾಮಿಡಿಯಿಂದ ದುಡ್ಡು ಕೂಡ ಮಾಡಬಹುದು ಅಂತ ಹೇಳಿರ್ತಾಳೆ ಇದರಿಂದಾಗಿ ಸಿದ್ದು ಮಾನ್ಯ ದಿನ ಅನ್ವಿತಾಳನ್ನ ಮೀಟ್ ಮಾಡ್ತಾನೆ ಹಾಗ ಅನ್ವಿತಾ ಸಿದ್ದುಗೆ ಡೌಟೇ ಬಾರದಂತೆ ತಾನು ರೆಡಿ ಮಾಡ್ಕೊಂಡಿದ್ದಂತ ಕ್ವಶನ್ ಪೇಪರ್ ಇಂದ ಎಲ್ಲಾ ಕ್ವಶನ್ ಗಳನ್ನ ಕೇಳಿ ಆನ್ಸರ್ ಅನ್ನ ಪಡೆದುಕೊಳ್ತಾಳೆ ಇನ್ನು ಸಿದ್ದು ಕೂಡ ಎಲ್ಲ ಕ್ವಶನ್ ಗಳಿಗೂ ಕಾಮಿಡಿ ವೇನ್ ನಲ್ಲೇ ಆನ್ಸರ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಸೊ ಇದರಿಂದಾಗಿ ಅನ್ವಿತಾ ನಾವ್ ಈಗ ಕ್ವಶನ್ ಗಳನ್ನ ಮಾಡ್ತಾ ಇದ್ದೀವಿ ಆತನ ಬಗ್ಗೆ ನಮಗೆ ಸರಿಯಾಗಿ ತಿಳಿಯೋದಿಲ್ಲ ಅನ್ಕೊಂಡು ಅನ್ವಿತಾ ಮತ್ತು ಅವಳ ಫ್ರೆಂಡ್ ಸಿದ್ದು ಕೆಲಸ ಮಾಡ್ತಾ ಇದ್ದಂತ ಕಂಪನಿಗೆ ಹೋಗ್ತಾರೆ ಮತ್ತು ಸಿದ್ದು ಬಗ್ಗೆ ಅಲ್ಲಿದ್ದಂತ ಎಲ್ಲರ ಕೂಡ ತೊಡಗ್ತಾರೆ ಇನ್ನು ಆಫೀಸ್ ನಲ್ಲಿ ಇವರನ್ನ ಸಿದ್ದು ಮದುವೆ ಆಗ್ತಾ ಇರುವಂತ ಹುಡುಗಿ ಕಾಡಿಯವರು ಅನ್ಕೊಂಡು ಅವನ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ ಸಿದ್ದು ತುಂಬಾ ಬುದ್ಧಿವಂತ ಸಿದ್ದುಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಆತ ಹುಡುಗಿರಂದ್ರೆ ಒಂದು ಕಿಲೋಮೀಟರ್ ದೂರದಲ್ಲೋಗಿ ನಿಂತ್ಕೊಳ್ತಾನೆ ಅಂತೆಲ್ಲ ಹೇಳ ತೊಡಗುತ್ತಾರೆ ಆನಂತರ ಇದೆಲ್ಲವೂ ಕೂಡ ಸಿದ್ದುಗೆ ಗೊತ್ತಾಗುತ್ತೆ ಆತ ಅನ್ವಿತಾ ಹತ್ರಕ್ಕೆ ಬಂದು ಇದೇನ್ ಮೇಡಮ್ ನೀವು ಸ್ಟ್ಯಾಂಡಪ್ ಕಾಮಿಡಿಗೆ ಅಂತ ಹೇಳಿ ನನ್ನ ಕ್ಯಾರೆಕ್ಟರ್ ಮತ್ತು ಫ್ಯಾಮಿಲಿ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ಅನ್ವಿತಾ ನಾವು ಅರೇಂಜ್ ಮಾಡ್ತಾ ಇರುವಂತ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋಗೆ ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾ ಇರ್ತಾರೆ ಹಾಗಾಗಿ ಇದೆಲ್ಲ ಒಂದು ಸಣ್ಣ ಎನ್ಕ್ವೈರಿ ಅಷ್ಟೇ ಅಂತ ಹೇಳಿ ಮ್ಯಾಟರ್ ಕವರ್ ಮಾಡ್ತಾಳೆ ಅದಕ್ಕೆ ಸಿದ್ದು ಮೇಡಮ್ ನೀವು ನನ್ನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಡೈರೆಕ್ಟ್ ಆಗಿ ನನ್ನನ್ನೇ ಕೇಳಿ ಅಂಡ್ ನನಗೆ ಕಾಮಿಡಿ ಸೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ನನ್ನ ಕಾಮಿಡಿ ಶೋಗಳಿಗೆ ಒಂದ್ಸಾರಿ ಬಂದ್ ನೋಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆ ನಂತರ ಅನ್ವಿತಾ ಸಿದ್ದು ಹೇಳಿದಂತ ಪ್ಲೇಸ್ಗೆ ಹೋಗ್ತಾಳೆ ಮತ್ತು ಆತ ಮಾಡ್ತಾ ಇರುವಂತಹ ಕಾಮಿಡಿಯನ್ನ ನೋಡಿ ತುಂಬಾನೇ ನಗ್ತಾ ಇರ್ತಾಳೆ ಆ ಟೈಮಲ್ಲಿ ಸಿದ್ದು ಅನ್ವಿತಾಗೆ ಒಂದ್ ಹೇಳ್ತಾನೆ ನಾನು ಕಾಮಿಡಿ ಮಾಡಿ ಜನರನ್ನ ಕುಂದಾಗ್ತೀನಿ ಆದ್ರೂ ನಾನು ಒಳ್ಳೆಯವನೇ ಅಂತ ಹೇಳ್ತಾನೆ ನನಗೆ ಕಾಮಿಡಿ ಮಾಡೋದಂದ್ರೆ ತುಂಬಾ ಇಷ್ಟವಾದಂತ ಕೆಲಸ ಯಾಕಂದ್ರೆ ತಮ್ಮ ತಮ್ಮ ಮನೆಗಳಲ್ಲಿ ಈ ವರ್ಗಿನ ಜಗತ್ತಿನಲ್ಲಿ ಏನೇನೋ ಪ್ರಾಬ್ಲಮ್ಗಳಲ್ಲಿ ಸಿಕ್ಕೊಂಡಿರುವಂತಹ ಜನರು ನನ್ನ ಕಾಮಿಡಿಯನ್ನ ಕೇಳಿ ಈ ಪ್ರಪಂಚವನ್ನೇ ಮರೆತು ಹೋಗಿ ನಗ್ತಾ ಇದ್ರೆ ನನಗದ್ರಿಂದ ತುಂಬಾನೇ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಇದರಿಂದಾಗಿ ಅನ್ವಿತಾ ಸಿದ್ದುವಿನ ಮಾತುಗಳಿಗೆ ಇಂಪ್ರೆಸ್ ಆಗಿ ಹೋಗ್ತಾಳೆ ಇನ್ನು ಅವರಿಬ್ಬರು ಕೂಡ ಹಾಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಂತರ ಸಿದ್ದು ಅನ್ವಿತಾಳನ್ನ ಸ್ಟ್ರೀಟ್ ಫುಡ್ ಮಾರ್ತಾ ಇರುವಂತಹ ಹೋಟೆಲ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತು ಅವಳಿಗೆ ಒಂದಷ್ಟು ಬಜ್ಜಿಗಳನ್ನ ಕೊಡಿಸ್ತಾನೆ ಆಗ ಸಿದ್ದು ಅನ್ವಿತಾಳನ್ನ ನೀವು ಶೆಫ್ ಆಗ್ಬೇಕಂದಲೆ ಯಾಕೆ ಅನ್ಕೊಂಡ್ರಿ ಅಂತ ಕೇಳ್ತಾನೆ ಅದಕ್ಕೆ ಅನ್ವಿತಾ ನಾನು ನನ್ನ ಮದರ್ ಕಾರಣದಿಂದ ಶೆಫ್ ಆದೆ ಅಂಡ್ ಇದೆಲ್ಲಕ್ಕೂ ಕೂಡ ನನ್ನ ಮದರ್ ಇನ್ಸ್ಪಿರೇಷನ್ ಆಕೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿನಿಂದಲೂ ಕೂಡ ನನ್ಗೋಸ್ಕರ ತುಂಬಾ ಡಿಫರೆಂಟ್ ಡಿಫರೆಂಟ್ ಆದಂತಹ ಮತ್ತು ಟೇಸ್ಟಿ ಆದಂತಹ ಐಟಮ್ಸ್ ಅನ್ನ ಮಾಡಿ ಕೊಡ್ತಾನೆ ಇರ್ತಾ ಇದ್ಲು ಅಂಡ್ ಅವೆಲ್ಲವೂ ಕೂಡ ನನಗೆ ತುಂಬಾ ಇಷ್ಟವಾಗ್ತಿತ್ತು ಅಂತಳೆ ಇದನ್ನ ಕೇಳಿದಂತೆ ಸಿದ್ದು ಕೂಡ ಗ್ರೇಟ್ ಆಗಿ ಫೀಲ್ ಆಗಿ ನನ್ನ ಮದರ್ ಕೂಡ ಮನೆಯಲ್ಲಿ ಅಡುಗೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನೀವು ಅವರ ಅಡುಗೆಗಳನ್ನ ಟೇಸ್ಟ್ ಮಾಡ್ಬೇಕಂದ್ರೆ ಒಂದ್ಸಾರಿ ನೀವು ನಮ್ಮ ಮನೆಗೆ ಬರ್ಬೇಕು ಅಂತ ಹೇಳ್ತಾನೆ ಸೊ ಇಲ್ಲೇ ಅನ್ವಿತಾಗೆ ಸಿದ್ದುವಿನಲ್ಲಿ ಇರುವಂತಹ ಕ್ವಾಲಿಟೀಸ್ ಇಷ್ಟವಾಗ್ತವೆ ಸೀನ್ ಕಟ್ ಮಾಡಿದ್ರೆ ಆ ನಂತರ ಅನ್ವಿತಾ ಕ್ಯಾರೆಕ್ಟರ್ ವಿಷಯದಲ್ಲಿ ಸಿದ್ದು ಒಳ್ಳೆಯವನೇ ಆದ್ರೂ ಕೂಡ ಹೆಲ್ತ್ ವಿಷಯದಲ್ಲಿ ಚೆನ್ನಾಗಿದ್ದಾನೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಒಂದು ಬ್ಲಡ್ ಕ್ಯಾಂಪ್ ಹೆಸರಿ ಸಿದ್ದುವಿಂದ ಒಂದಷ್ಟು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಸ್ತಾಳೆ ಅಂಡ್ ಬ್ಲಡ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ ಹೆಲ್ತ್ ಮತ್ತು ಫಿಟ್ನೆಸ್ ವಿಷಯದಲ್ಲಿ ಸಿದ್ದು ಪಾಸ್ ಆಗಿರ್ತಾನೆ ಇನ್ನು ಆ ಟೈಮ್ ಅಲ್ಲೆಲ್ಲ ಅನ್ವಿತಾ ಸಿದ್ದು ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇರ್ತಾಳೆ ಸೊ ಆ ಕನ್ಸರ್ನ್ ನಿಂದಾಗಿಯೇ ಸಿದ್ದು ಅವಳನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ ವಯಸ್ಸಿನಲ್ಲಿ ಅನ್ವಿತಾ ತನಿಗಿಂತ ದೊಡ್ಡವಳಾದ್ರು ಕೂಡ ಅವಳನ್ನೇ ಮದುವೆ ಆಗಬೇಕು ಅನ್ಕೊಂಡು ಅವಳ ಬಗ್ಗೆನೇ ಕನ್ಸಿ ಕಾಣ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಅನ್ವಿತಾ ಸಿದ್ದುವಿನ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋದಕ್ಕಂತ ಬೆಳೆ ಬೆಳಿಗ್ಗೆನೆ ಅವನ ಮನೆಗೆ ಬಂದ್ಬಿಡ್ತಾಳೆ ಅಲ್ಲಿ ಅನ್ವಿತಾ ಸಿದ್ದುವಿನ ಮದರ್ ಜೊತೆ ಮಾತಾಡ್ತಾ ಅವನ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲವನ್ನೂ ಕೂಡ ತಿಳಿದುಕೊಳ್ತಾ ಇರ್ತಾಳೆ ಇನ್ನು ಮನೆಗೆ ಬಂದಿರೋದು ಸಿದ್ದುವಿನ ಗರ್ಲ್ ಫ್ರೆಂಡೇ ಇರಬೇಕು ಅನ್ಕೊಂಡಂತಹ ಸಿದ್ದುವಿನ ಮದರ್ ನಿದ್ದೆ ಮಾಡ್ತಾ ಇದ್ದಂತಹ ಮಗನನ್ನ ಇಬ್ಬಿಸ್ತಾಳೆ ಇದರಿಂದ ಗಾಬರಿಯಾದಂತಹ ಸಿದ್ದು ತಕ್ಷಣ ಕೆಳ ಬಂದು ಅನ್ವಿತಾ ಹತ್ರ ಮಾತಾಡ ಅಷ್ಟರಲ್ಲಿ ಸಿದ್ದುವಿನ ಫಾದರ್ ಮನೆಗೆ ಬರ್ತಾರೆ ಅನ್ವಿತಾಳ ಹತ್ರ ಮಾತಾಡ್ತಾ ಸಿದ್ದು ನಿನಗೆ ಯಾಕೆ ಪರಿಚಯ ಅಂತ ಕೇಳ್ತಾರೆ ಹಾಗೆ ಅನ್ವಿತಾ ಸಿದ್ದುವಿನ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಸಿದ್ದು ಏನೇನೋ ಮಾತಾಡಿ ಅವನ ಫಾದರ್ ಅನ್ನ ಕನ್ಫ್ಯೂಸ್ ಮಾಡಿ ಅನ್ವಿತಾಳನ್ನ ಮನೆಯಿಂದ ಹೊರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ಇದರಿಂದಾಗಿ ಅನ್ವಿತಾಗೆ ಸಿದ್ದು ಮೇಲೆ ಡೌಟ್ ಆಗುತ್ತೆ ಹಾಗಾಗಿ ಅವಳು ಸಿದ್ದು ನಿನ್ನ ಫಾದರ್ ಗೆ ನೀನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅನ್ನುವುದರ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಅದನ್ನ ಕೇಳಿದಂತ ಸಿದ್ದು ಇಂಥವೆಲ್ಲ ನನ್ನ ಫಾದರ್ ಗೆ ಇಷ್ಟವಾಗುದಿಲ್ಲ ಹಾಗಾಗಿನೇ ನಾನು ಅವ್ರ ಹತ್ರ ಏನು ಕೂಡ ಹೇಳಿಲ್ಲ ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಸಿದ್ದು ಅನ್ವಿತಾಳ ರೆಸ್ಟೋರೆಂಟ್ ನಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ತಾನೆ ಆ ನಂತರ ಸಿದ್ದು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗಿ ನನಗಂತ ಈ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಂತಹ ಅನ್ವಿತಾ ಫುಲ್ ಆಗಿ ಥ್ಯಾಂಕ್ಸ್ ಹೇಳ್ತಾನೆ ಆಗ ಅನ್ವಿತಾ ಸಿದ್ದು ಜೊತೆ ಪ್ರೋಗ್ರಾಮ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ನೀನು ಫುಲ್ ಟೈಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನಾಗಿ ಕೆಲಸ ಮಾಡ್ತಾ ಹೋಗು ಅಂಡ್ ಅದರಲ್ಲಿ ನಿನ್ಗೆ ಫ್ಯೂಚರ್ ಇದೆ ಅಂತ ಹೇಳ್ತಾಳೆ ಇನ್ನು ಅನ್ವಿತಾಳ ಈ ಮಾತುಗಳನ್ನ ಕೇಳಿದಂತಹ ಸಿದ್ದುವಿನೊಳಗಿನ ಕಾನ್ಫಿಡೆನ್ಸ್ ಫುಲ್ ಐ ಲೆವೆಲ್ ಗೆ ಹೋಗುತ್ತೆ ಹೀಗಾಗಿ ಅವನು ತನ್ನ ಆಫೀಸ್ ಗೆ ಹೋಗ್ತಾನೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆ ಸಾಫ್ಟ್ವೇರ್ ಕಂಪನಿ ಜಾಬ್ ಅನ್ನ ರಿಸೈನ್ ಮಾಡ್ತಾನೆ ಅಂಡ್ ಫೈನಲಿ ಒಂದಿನ್ ಅನ್ವಿತಾಗೆ ಪ್ರಪೋಸ್ ಮಾಡಿಬಿಡ್ತಾನೆ ಆಗ ಅನ್ವಿತಾ ಹೇಳ್ತಾಳೆ ಸಿದ್ದು ನೀ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ ನನಗೆ ನಿನ್ನ ಲವ್ ಬೇಕಾಗಿಲ್ಲ ಆದ್ರೆ ನಿನ್ನ ಸ್ಪರ್ಮ್ ಬೇಕು ಅಂತ ಕೇಳ್ತಾಳೆ ಇದರಿಂದಾಗಿ ಸಿದ್ದು ಶಾಕ್ ಆಗಿ ಹೋಗ್ತಾನೆ ಆ ನೆಕ್ಸ್ಟ್ ಡೇ ಅನ್ವಿತಾ ಸಿದ್ದುಗೆ ಸಾರಿ ಹೇಳದಕ್ಕಂತ ಅವರ ಮನೆಗೆ ಹೋಗ್ತಾಳೆ ಆದ್ರೆ ಅಲ್ಲಿ ಸಿದ್ದು ಅನ್ವಿತಾಳ ಸಾರಿಯನ್ನು ಅಕ್ಸೆಪ್ಟ್ ಮಾಡದೆ ತುಂಬಾ ಕೀಳಾಗಿ ಅವಳ ಬಗ್ಗೆ ಮಾತಾಡ್ತಾನೆ ಅಸಲಿ ಸಮಾಜ ಇಲ್ಲಿಗೆ ಇದೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಗಂಡಸರನ್ನ ಸ್ಪರ್ಂಗ್ ಕೇಳೋದ ಅಂದ್ರೆ ಇವರೆಲ್ಲ ಕೆಲಸಕ್ಕೆ ಬಾರ್ದವ್ರು ಅಂತ ಅನ್ಕೊಂಡ್ರ ಹೆಂಗೋ ಏನೋ ಅಂತ ಅವಳ ಮೇಲೆ ಸಿಟ್ಟಾಗ್ತಾನೆ ಮತ್ತು ನಾನು ಆ ತರದ ಮನುಷ್ಯ ಅಲ್ಲ ಕೇಳದವರಿಗೆಲ್ಲ ಸ್ಪರ್ಂಗ್ ಡೊನೇಟ್ ಮಾಡ್ತಾ ದೇವರಾಗುವಂತ ಆಸೆ ನನಗಿಲ್ಲ ಆದ್ರೆ ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇದರಿಂದಾಗಿ ಸಿಟ್ಟಾಗಿ ಹೋದಂತ ಅನ್ವಿತಾ ಅವಳು ಕೂಡ ಅಲ್ಲಿಂದ ಹೊರಟು ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಸಿದ್ದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ರೋಗ್ರಾಮ್ ಅನ್ನ ನಡೆಸಿಕೊಡ್ತಾ ಇರ್ತಾನೆ ಅಂಡ್ ಆ ಪ್ರೋಗ್ರಾಮ್ ಗೆ ಸಿದ್ದುವಿನ ಫಾದರ್ ಕೂಡ ಬಂದಿರ್ತಾರೆ ಆದ್ರೆ ಈ ವಿಷಯವನ್ನ ತಿಳಿಯದಂತಹ ಸಿದ್ದು ತನ್ನ ಫಾದರ್ ಮತ್ತು ಮದರ್ ನಡುವಿನ ಟಾಪಿಕ್ ಬಗ್ಗೆ ಕಾಮಿಡಿಯನ್ನ ಮಾಡ್ತಾನೆ ಸೀನ್ ಕಟ್ ಮಾಡಿದ್ರೆ ಸಿದ್ದು ಮನೆಗೆ ಹೋಗ್ತಾನೆ ಆಗ ಅವನ ಫಾದರ್ ಸಿದ್ದುವನ್ನ ಚೆನ್ನಾಗಿ ಬೈತಾರೆ ಆ ಟೈಮ್ ಅಲ್ಲಿ ಸಿದ್ದುವಿನ ಫ್ರೆಂಡ್ ರಾಹುಲ್ ಅಲ್ಲಿಗೆ ಬಂದು ಸಿದ್ದುವನ್ನ ಒಂದು ಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವನು ಸಿದ್ದು ಗೆ ನಿನ್ನೆ ನಡೆಸಿಕೊಟ್ಟಂತಹ ಸ್ಟ್ಯಾಂಡ್ ಅಪ್ ಕಾಮಿಡಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಮಾತಾಡ್ತಾ ಇರ್ತಾನೆ ಇನ್ನು ಅಲ್ಲೇ ಅನ್ವಿತ ಮತ್ತೊಬ್ಬ ಯುವಕನ ಜೊತೆ ಸಿದ್ದು ಕಾಣಿಸಿಕೊಳ್ತಾಳೆ ಆಗ ತಕ್ಷಣ ಅಲ್ಲಿಗೆ ಹೋದಂತ ಸಿದ್ದು ನಾನು ನೋವು ಅಂದ ತಕ್ಷಣ ಇನ್ನೊಬ್ನ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಮಾತಾಡತೊಡಗ್ತಾನೆ ಆಗ ಅನ್ವಿತಾ ಬೇಕಾಗಿಲ್ಲ ಎಷ್ಟೋ ಅಷ್ಟ್ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇದರಿಂದಾಗಿ ಸಿದ್ದುಗೆ ಏನ್ ಅರ್ಥವಾಗದೆ ಆತ ತನ್ನ ನೋವನ್ನ ತನ್ನ ಫ್ರೆಂಡ್ ರಾಹುಲ್ ಹತ್ರ ಶೇರ್ ಮಾಡ್ಕೊಳ್ತಾನೆ ಆಗ ರಾಹುಲ್ ಹೇಳ್ತಾನೆ ಅನ್ವಿತಾ ನಿನ್ನ ಲವ್ ಮಾಡ್ಬೇಕಂದ್ರೆ ಒಂದೇ ಒಂದು ದಾರಿ ಇದೆ ಅದೇನಂದ್ರೆ ಅನ್ವಿತಾ ಹೇಳಿದ್ದಕ್ಕೆ ನೀನ್ ಒಪ್ಕೊಂಡ್ ಯಾಕಂದ್ರೆ ನೀವಿಬ್ರು ಫಿಸಿಕಲ್ ಆಗಿ ಒಂದಾದ ನಂತರವೇ ಅವಳ ಒಳಗೆ ನಿನ್ನ ಬಗ್ಗೆ ಫೀಲಿಂಗ್ಸ್ ಕ್ರಿಯೇಟ್ ಆಗ್ಬಹುದು ಅಂತ ಹೇಳ್ತಾನೆ ಇನ್ನು ಈ ಐಡಿಯಾ ಸಿದ್ದಿಗೆ ಒಂಥರ ಇಷ್ಟವಾಗಿದ್ದರಿಂದ ಅನ್ವಿತಾ ಹತ್ರಕ್ಕೆ ಹೋಗ್ತಾನೆ ಈಗ ಹಳೆ ದಿನೆಲ್ಲ ಮರ್ತು ಬಿಡೋಣ ಅನ್ವಿತಾ ಕೂಡ ಕನ್ವಿನ್ಸ್ ಆಗಿ ಓಕೆ ಅಂತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಅನ್ವಿತಾ ಈ ಅನ್ನ ನಾಳೆಯಿಂದಲೇ ಸ್ಟಾರ್ಟ್ ಮಾಡೋಣ ನೀನ್ ಸೀದಾ ನನ್ನ ರೆಸ್ಟೋರೆಂಟ್ ಗೆ ಬಂದ್ಬಿಡು ಅಂತ ಹೇಳ್ತಾಳೆ ಸೊ ಇದರಿಂದಾಗಿ ಸಿದ್ದು ಒಂದು ಸ್ವಲ್ಪ ಟೆನ್ಷನ್ ನಲ್ಲೇ ಸ್ಮಾರ್ಟ್ ಆಗಿ ರೆಡಿಯಾಗಿ ಕಾರ್ಯ ಮಾಡೋದಕ್ಕಂತ ಕಾರ್ ಹಾಕೊಂಡು ಬರ್ತಾನೆ ಆದ್ರೆ ಅನ್ವಿತಾ ಸಿದ್ದು ಜೊತೆ ಸಿದ್ದು ನೀನು ಮತ್ತೆ ಅಪಾರ್ಥ ಮಾಡ್ಕೊಂಡಿದೀಯಾ ನನಗೆ ನಿನ್ನ ಸ್ಪರ್ಮ್ ಅಷ್ಟೇ ಬೇಕು ಅದಕ್ಕೋಸ್ಕರ ಫಿಸಿಕಲ್ ಆಗಿ ಒಂದಾಗುವಂತಹ ಅವಶ್ಯಕತೆ ಏನು ಕೂಡ ಇಲ್ಲ ಅಂತಾಳೆ ಮತ್ತು ಅವನ ಮುಂದೆ ಒಂದಷ್ಟು ಅಗ್ರಿಮೆಂಟ್ ಪೇಪರ್ ಗಳನ್ನ ಇಟ್ಟು ಸೈನ್ ಮಾಡುವಂತಳೆ ಆದ್ರೆ ಆ ಅಗ್ರಿಮೆಂಟ್ ಅಲ್ಲಿ ಸಿದ್ದು ಸ್ಪರ್ಮ್ ಡೊನೇಟ್ ಮಾಡಿದ ನಂತರ ಸಿದ್ದುಗೆ ಮತ್ತು ಅನ್ವಿತಾಗೆ ಯಾವುದೇ ಸಂಬಂಧವಿರೋದಿಲ್ಲ ಹಾಗೇನೆ ಅನ್ವಿತಾಗೆ ಹುಟ್ಟುವಂತಹ ಮಗುವಿನ ಮೇಲೆ ಸಿದ್ದುಗೆ ಯಾವುದೇ ಅಧಿಕಾರ ಇರೋದಿಲ್ಲ ಅಂತ ಆ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ಇನ್ನು ಆ ಕಾರ್ಯ ಮುಗಿಸ್ಬಿಡೋಣ ಅನ್ಕೊಂಡು ಸ್ಮಾರ್ಟ್ ಆಗಿ ರೆಡಿಯಾಗಿ ಆಗಿ ಅಲ್ಲಿ ಬಂದಂತಹ ಸಿದ್ದುಗೆ ಫುಲ್ ಡಿಸಪಾಯಿಂಟ್ ಆದ್ರೂ ಕೂಡ ಅನ್ವಿತಾಗೋಸ್ಕರ ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಸೈನ್ ಮಾಡ್ತಾನೆ ಆ ನಂತರ ಅನ್ವಿತಾ ಸಿದ್ದುವನ್ನ ಫರ್ಟಿಲಿಟಿ ಹಾಸ್ಪಿಟಲ್ ಗೆ ಕರ್ಕೊಂಡು ಬರ್ತಾಳೆ ಆಗ ಅಲ್ಲಿದ್ದಂತ ಡಾಕ್ಟರ್ ಸಿದ್ದುಗೆ ಹೇಳ್ತಾರೆ ನೀವು ಸಿಕ್ಸ್ ವೀಕ್ಸ್ ಪೌಷ್ಟಿಕ ಆಹಾರವನ್ನ ತೆಗೆದುಕೊಳ್ಬೇಕು ಹಾಗೇನೆ ಡೈಲಿ ಎಕ್ಸರ್ ಮಾಡಬೇಕು ಮದ್ಯಪಾನ ಧೂಮಪಾನ ಎರಡನ್ನೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಹೀಗೆ ಆರು ವಾರಗಳು ಇದ್ದ ನಂತರ ಫರ್ಮ್ ಡೊನೇಟ್ ಅನ್ನ ಮಾಡಬೇಕು ಅಂತ ಹೇಳಿ ಅಲ್ಲಿನ ಪ್ರೊಸೀಜರ್ಸ್ ಎಲ್ಲವನ್ನು ಕೂಡ ಹೇಳ್ತಾರೆ ಹೀಗಾಗಿ ಸಿದ್ದು ಏನ್ ಇದೆಲ್ಲವನ್ನು ಕೂಡ ನನಗೆ ಫಾಲೋ ಮಾಡ್ಬೇಕಾ ಅಂದ್ಕೊಳ್ತೇ ಅನ್ವಿತಾಗೋಸ್ಕರ ಫಾಲೋ ಮಾತಾಡ್ತಾನೆ ಹೀಗೆ ಒಂದೆರಡು ವಾರಗಳು ಕಳೆದ ನಂತರ ಸಿದ್ದುವಿನ ಮೈಂಡ್ ಚೇಂಜ್ ಆಗಿ ಹೋಗುತ್ತೆ ಆಗ ಸಿದ್ದು ಫ್ರೆಂಡ್ ಮಾತಾಡ್ತಾ ಇವನ್ನೆಲ್ಲ ಮಾಡ್ಬೇಕು ಅವಳೇ ನೀನ್ ಲವ್ ಮಾಡ್ತಾಳ ಇಲ್ಲ ಇಲ್ಲ ಇರ್ತಾಳ ಅದು ಕೂಡ ಕೇವಲ ನಿನ್ನನ್ನ ಆ ಮಗುವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಷ್ಟೇ ಅಂತಾನೆ ಇದರಿಂದ ಸಿದ್ದುವಿನ ಮೈಂಡ್ ಡೈವರ್ಟ್ ಆಗಿ ಹೋಗುತ್ತೆ ಹೀಗಾಗಿ ಅವನು ಮತ್ತೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಬಾರಲ್ಲಿ ಕೂತ್ಕೊಂಡು ಚೆನ್ನಾಗಿ ಡ್ರಿಂಕ್ಸ್ ಮಾಡ್ತಾನೆ ಇನ್ನು ಇದೆಲ್ಲವನ್ನೂ ಕೂಡ ತಿಳ್ಕೊಂಡಂತಹ ಅನ್ವಿತಾ ಸಿದ್ದುವಿನ ಮನೆಗೆ ಬರ್ತಾಳೆ ಮತ್ತು ಸಿದ್ದು ಜೊತೆ ಮಾತಾಡ್ತಾ ಇದೆಲ್ಲವನ್ನು ಕೂಡ ನೀನ್ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಸಿದ್ದು ನಿನ್ನ ಅವಶ್ಯಕತೆಗೋಸ್ಕರ ನಾನಿವನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ ಕೇಳ್ತಾನೆ ಆಗ ಅನ್ವಿತಾ ಸಿದ್ದುಗೆ ತನಗೆ ಮಗು ಯಾಕೆ ಬೇಕು ಅಂಡ್ ಆಗೇನೆ ತನಗೆ ಮದುವೆ ಅನ್ನೋದು ಯಾಕೆ ಬೇಡ ಅನ್ನೋದನ್ನ ಹೇಳ್ತಾಳೆ ಅಂಡ್ ಅವಳು ತುಂಬಾ ಎಮೋಷನಲ್ ಆಗಿ ತನ್ನ ಫಾದರ್ ತನ್ನ ಮದರ್ ತನ್ನ ಫಾದರ್ ಮದರ್ ನಡುವಿನ ಜಗಳ ಮತ್ತು ಅವಳ ತಾಯಿ ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನ ಬೆಳೆಸಿದ್ದು ಎಲ್ಲವನ್ನೂ ಕೂಡ ಅವನ ಹತ್ರ ಹೇಳ್ಕೊಳ್ತಾಳೆ ಇನ್ನು ಅನ್ವಿತಾಳ ಈ ಮಾತುಗಳನ್ನ ಅವರ ರೂಮ್ ನ ಹೊರಗೆ ಇದ್ದಂತಹ ಸಿದ್ದುವಿನ ಫಾದರ್ ಮತ್ತು ಮದರ್ ಇಬ್ಬರು ಕೂಡ ಕೇಳಿಸಿಕೊಳ್ತಾರೆ ಆ ನಂತರ ಸಿದ್ದು ಅನ್ವಿತಾಗೋಸ್ಕರ ಪ್ರೊಸೀಜರ್ ನ ಫಾಲೋ ಮಾಡ ತೊಡಗುತ್ತಾನೆ ಹೀಗೆ ಆರು ವಾರಗಳು ಕಳೆದು ಹೋಗ್ತವೆ ಆನಂತರ ಸಿದ್ದು ಅನ್ವಿತಾಗೋಸ್ಕರ ಸ್ಪರ್ಮ ಡೊನೇಟ್ ಮಾಡ್ತಾನೆ ಇನ್ನು ಡಾಕ್ಟರ್ಸ್ ಕೂಡ ಬಯೋಲಾಜಿಕಲ್ ಪದ್ಧತಿಯಲ್ಲಿ ಅನ್ವಿತಾಳ ಬಾಡಿಯೊಳಕ್ಕೆ ಇಂಜೆಕ್ಟ್ ಮಾಡ್ತಾರೆ ಇದರಿಂದಾಗಿ ಸಿದ್ದು ಅನ್ವಿತಾಗೆ ಗುಡ್ ಬೈ ಹೇಳಿ ಅವಳ ಲೈಫ್ ಇಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಫರ್ಟಿಲಿಟಿ ಹಾಸ್ಪಿಟಲ್ ನ ಡಾಕ್ಟರ್ ಅನ್ವಿತಾಗೆ ಕಾಲ್ ಮಾಡಿ ನಿಮ್ಮ ರಿಪೋರ್ಟ್ಸ್ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬಂದಿದ್ದಾವೆ ನೀವು ತಾಯಿ ಆಗ್ತಾ ಇದ್ದೀರಿ ಅಂತ ಹೇಳ್ತಾನೆ ಇದರಿಂದಾಗಿ ಅನ್ವಿತಾ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಈ ವಿಷಯವನ್ನ ಮೊದಲು ಸಿದ್ದುಗೇನೆ ಹೇಳ್ಬೇಕು ಅನ್ಕೊಂಡು ಸಿದ್ದು ಇದ್ದಂತ ಗೆ ಬರ್ತಾಳೆ ಅಂಡ್ ಇಲ್ಲಿ ವಿಷಯ ಏನು ಅನ್ನೋದಾದ್ರೆ ಅನ್ವಿತಾ ತನಗೇ ಗೊತ್ತಿಲ್ಲದಂತೆ ಎಮೋಷನಲ್ ಆಗಿ ಸಿದ್ದುಗೆ ಕನೆಕ್ಟ್ ಆಗಿಬಿಟ್ಟಿದ್ದಾಳೆ ಅನ್ನೋದು ಇನ್ನು ಸಿದ್ದುವನ್ನ ಮೀಟ್ ಮಾಡೋದಕ್ಕೆ ಬಂದಂತಹ ಅನ್ವಿತಾಳನ್ನ ಸಿದ್ದುವಿನ ಫ್ರೆಂಡ್ ರಾಹುಲ್ ಮಧ್ಯದಲ್ಲಿ ತಾಳಿತಾನೆ ನೀನು ಸ್ಪರ್ಮ್ ಡೊನೇಟ್ ಆದ ನಂತರ ನಿನ್ನ ಲೈಫ್ ಅಳಕ್ಕೆ ಬರಬಾರ್ದು ಅಂತ ಆಲ್ರೆಡಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ಯಲ್ವಾ ಹಾಗಾಗಿ ಈಗ ನೀನ್ ಯಾಕೆ ಅವನ ಲೈಫ್ ನೊಳಕ್ಕೆ ಬರ್ತಾ ಇದೀಯಾ ಅವ್ನೇಕೋ ಈಗ ಒಂದಷ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನ ಮಾಡ್ಕೊಂಡು ನಿನ್ನಿಂದ ಇರುವಂತಹ ನೋವನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಮತ್ತೆ ನೀನು ಒಳಕ್ಕೆ ಬಂದು ಏನೇನೋ ಹೇಳಿ ಅವನ ಜೊತೆ ಆಟವಾಡೋದಕ್ಕೆ ಹೋಗ್ಬೇಡ ಅಂತ ಕೈ ಮುಗಿತಾನೆ ಇದರಿಂದಾಗಿ ತುಂಬಾ ನೋಂದ್ಕೊಂಡಂತಹ ಅನ್ವಿತಾ ಸಿದ್ದುವನ್ನ ಮೀಟ್ ಮಾಡದೇನೆ ಅಲ್ಲಿಂದ ವಾಪಸ್ ಔಟ್ ಹೋಗ್ತಾಳೆ ಆದ್ರೆ ಅನ್ವಿತಾ ಮಾತ್ರ ತಾನು ಏನನ್ನೋ ಕಳ್ಕೊಂಡಿದ್ದೀನಿ ಎನ್ನುವಂತಹ ಫೀಲಿಂಗ್ ಎಲ್ಲೇ ಇರ್ತಾಳೆ ಮತ್ತು ಆಗಾಗ ಅವಳಿಗೆ ಸಿದ್ದುವಿನ ಜೊತೆಗಿದ್ದಂತ ದೃಶ್ಯಗಳು ನೆನಪಾಗ್ತಾ ಇರ್ತವೆ ಹೀಗಾಗಿ ಅವಳು ಇಂಡಿಯಾದಲ್ಲಿ ಇರೋದಕ್ಕಾಗದೆ ಮತ್ತೆ ಅವಳು ಯು ಕೆಗೆ ವಾಪಸ್ ಹೊರಟು ಹೋಗ್ತಾಳೆ ಇನ್ನು ಈ ಕಡೆ ಸಿದ್ದುವಿನ ಫಾದರ್ ಮಗ ಅನ್ವಿತಾಳ ಬಗ್ಗೆನೇ ಆಲೋಚನೆ ಮಾಡ್ತಾ ತುಂಬಾ ಡಲ್ ಆಗಿರೋದನ್ನ ನೋಡ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಸಿದ್ದು ಮಾಡ್ತಾ ಇದ್ದಂತ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಅವನ ಫಾದರ್ ಬಂದಿರ್ತಾರೆ ಮತ್ತು ಮಗನ ಕಾಮಿಡಿಯನ್ನ ನೋಡಿ ಫುಲ್ ಆಗಿ ಹಾಗೇನೇ ಹಾಗೇನೆ ಸಿದ್ದು ಹತ್ರ ಅವರು ಆಟೋಗ್ರಾಫ್ ಅನ್ನ ತಗೊಳ್ತಾರೆ ಹೀಗಾಗಿ ಅವರು ತನ್ನ ಮಗನ ಹತ್ರ ಮಾತಾಡ್ತಾ ಅನ್ವಿತಾಗೆ ಈ ಮದುವೆ ಕಾನ್ಸೆಪ್ಟ್ ಅಂದ್ರೆ ತುಂಬಾ ಭಯ ಕಣ ಆಕೆಗೆ ಹೊರಗಿನಿಂದ ಸಿಗುವಂತ ಲವ್ನ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲ ಹಾಗಾಗಿ ನೆವಳು ಅವಳು ತನ್ನೊಳಗೇನೆ ಸೃಷ್ಟಿಯಾಗುವಂತಹ ಲವ್ನ ಮೇಲೆ ನಂಬಿಕೆನ ಇಟ್ಲು ಹಾಗಾಗಿ ನೆವಳು ತಾಯಿ ಆಗ್ಬೇಕು ಅನ್ಕೊಂಡ್ಲು ನೀನು ಯಾವತ್ತೂ ಕೂಡ ಅವಳ ಹತ್ರ ನನಗೆ ಅನ್ವಿತಾ ಬೇಕು ಅಂತ ಅಂದಿರ್ತೀಯ ಹೊರತು ಯಾವತ್ತಾದ್ರೂ ನೀನು ನಿನ್ಗೋಸ್ಕರ ನಾನು ಇದ್ದೀನಿ ಎನ್ನುವಂತಹ ಧೈರ್ಯವನ್ನ ಅವಳಿಗೆ ಕೊಟ್ಟಿದೀಯಾ ಹೋಗ್ಲಿ ಅವಳಿಗೆ ಬೇಕಾಗಿದ್ದು ಒಬ್ಬ ನಂಬಿಕಸ್ಥ ಜೊತೆಗಾರ ಒಂದ್ ವೇಳೆ ನೀನು ಅವಳ ಜೊತೆ ಆಗಿರೋದಾದ್ರೆ ತಕ್ಷಣ ಹೋಗಿ ಅವಳನ್ನ ಮನೆ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಇದರಿಂದಾಗಿ ಮೋಟಿವೇಟ್ ಆದಂತಹ ಸಿದ್ದು ಫುಲ್ ಹ್ಯಾಪಿ ಮೂಡ್ ಅಲ್ಲಿ ಏರೋಪ್ಲೇನ್ ಹತ್ತಿ ಯುಕೆ ಹೋಗ್ತಾನೆ ಇನ್ನು ಈ ಕಡೆ ಯುಕೆ ಯಲ್ಲಿ ಇದ್ದಂತ ಅನ್ವಿತಾಗೆ ಯಾವಾಗ್ಲೂ ಕೂಡ ಸಿದ್ದು ಜೊತೆಯಲ್ಲಿದ್ದಾಗ ಕಳೆದಂತ ಕ್ಷಣಗಳೇ ನೆನಪಾಗ್ತಾ ಇರ್ತವೆ ಹಾಗಾಗಿ ಅವಳು ಸಿದ್ದುವನ್ನ ಮಿಸ್ ಆಗ್ತಿದ್ದೀನಿ ಅಂತ ಫೀಲ್ ಆಗ್ತಾ ಇರ್ತಾಳೆ ಆದ್ರೆ ಅನ್ವಿತಾಗೆ ಮದುವೆ ಅಂದ್ರೆ ತುಂಬಾ ಭಯ ಇಲ್ಲಿ ನನ್ನ ಲೈಫ್ ಕೂಡ ನನ್ನ ಮದರ್ ತರ ಅಥವಾ ನನ್ನ ಫ್ರೆಂಡ್ ಕಾವ್ಯ ತರ ಆಗೋಗುತ್ತೋ ಅಂತ ಭಯ ಪಡ್ತಾ ಇರ್ತಾಳೆ ಇನ್ನು ಪ್ರೆಗ್ನೆಂಟ್ ಆಗಿದ್ದಂತ ಅನ್ವಿತಾ ಸರಿಯಾಗಿ ಕೆಲಸ ಮಾಡೋದಕ್ಕೂ ಕೂಡ ಆಗದೆ ಗರ್ಭಿಣಿ ಹೆಂಗಸರನ್ನ ಕೇರ್ ಮಾಡುವಂತಹ ಕೇರ್ ಸೆಂಟರ್ ಅಲ್ಲಿ ಜಾಯಿನ್ ಆಗಿರ್ತಾಳೆ ಇನ್ನು ಅನ್ವಿತಾಳನ್ನ ಹುಡ್ಕೊಂಡು ಯುಕೆಗೆ ಯು ಕೆಗೆ ಅವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗೋದಿಲ್ಲ ಆತ ಅವಳನ್ನ ಹುಡುಕ್ತಾ ಎಲ್ಲಾ ಕಡೆ ಸುತ್ತಾರ್ತಾ ಇರ್ತಾನೆ ಆದ್ರೂ ಅದರಿಂದ ಕೂಡ ಪ್ರಯೋಜನವಾಗೋದಿಲ್ಲ ಇನ್ನು ಸಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಗಳನ್ನ ಮಾಡ್ತಾನೆ ಇರ್ತಾನೆ ಮೋಸ್ಟ್ಲಿ ಯಾವಾಗ್ಲಾದ್ರೂ ಅನ್ವಿತಾ ನನಗೆ ಸಿಗ್ಬಹುದು ಅಂತ ಆದ್ರೆ ಮೂವತ್ತೆರಡು ಶೋ ಮಾಡಿದ್ರೂ ಮಾಡಿದ್ರು ಕೂಡ ಅನ್ವಿತಾ ಬಗ್ಗೆ ಏನು ಕೂಡ ತಿಳಿಯೋದಿಲ್ಲ ಇದೇ ಬೇಜಾರಲ್ಲಿ ಅವನು ಮತ್ತು ಅವನ ಫ್ರೆಂಡ್ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಬಜ್ಜಿಗಳನ್ನ ಆರ್ಡರ್ ಮಾಡ್ತಾರೆ ಅಂಡ್ ಅವನ್ನ ತಿನ್ಬೇಕಾದ್ರೆ ಸಿದ್ದುಗೆ ಅರ್ಥವಾಗುತ್ತೆ ಇದು ಸೇಮ್ ಟು ಸೇಮ್ ಇಂಡಿಯಾದಲ್ಲಿ ನಾನು ಮತ್ತು ಅನ್ವಿತಾ ಜೊತೆಯಾಗಿ ತಿಂದಂತಹ ಬಜ್ಜಿಗಳ ತರ ಸಿಮ್ ಟು ಸೇಮ್ ಇದೆ ಅಂತ ಹೀಗಾಗಿ ಸಿದ್ದುಗೆ ಇದನ್ನ ಅನ್ವಿತಾಳೆ ಮಾಡಿದಾಳೆ ಅಂತ ಎಲ್ಲೋ ಫ್ಲಾಶ್ ಆಗ ತೊಡಗುತ್ತೆ ಹೀಗಾಗಿ ಅವನು ತನ್ನ ಫ್ರೆಂಡ್ ಅನ್ನ ಎಲ್ಲಿಂದ ತಂದೆ ಅಂತ ಕೇಳ್ತಾನೆ ಅಡ್ರೆಸ್ ಹೇಳ್ತಾರೆ ಹೀಗಾಗಿ ಅದೇ ಅವಳ ಅಡ್ರೆಸ್ ಅಂದ್ಕೊಂಡು ಅಲ್ಲಿಗೆ ಓಡ್ತಾ ಬರ್ತಾನೆ ಆದ್ರೆ ಸಿದ್ದು ಅಲ್ಲಿಗೆ ಬರುವಷ್ಟರಲ್ಲಿ ಅವನ ಮುಂದಿನಿಂದ ಒಂದು ಆಂಬುಲೆನ್ಸ್ ಪಾಸ್ ಆಗ್ತಾ ಇರುತ್ತೆ ಮತ್ತು ಅದರಲ್ಲಿ ಅನ್ವಿತಾ ಇರ್ತಾಳೆ ನಂತರ ಸಿದ್ದು ಆಂಬುಲೆನ್ಸ್ ಅನ್ನೇ ಫಾಲೋ ಮಾಡ್ತಾ ಹಾಸ್ಪಿಟಲ್ ಗೆ ಬರ್ತಾನೆ ಇನ್ನು ಈ ಕಡೆ ಅನ್ವಿತಾಳನ್ನ ಹಾಸ್ಪಿಟಲ್ ನಲ್ಲಿ ಇದ್ದಂತ ಡಾಕ್ಟರ್ ಡೆಲಿವರಿಗೋಸ್ಕರ ರ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಅಲ್ಲಿಗೆ ಬಂದಂತ ಸಿದ್ದು ಅನ್ವಿತಾಳನ್ನ ನೋಡ್ತಾನೆ ಆದ್ರೆ ಹಾಸ್ಪಿಟಲ್ ನವರು ಅವನನ್ನ ಒಳಕ್ಕೆ ಬಿಡೋದಿಲ್ಲ ಅಷ್ಟಲ್ಲಿ ಅನ್ವಿತಾ ಸಿದ್ದುವನ್ನ ನೋಡ್ತಾಳೆ ಕೊನೆಗೂ ಸಿದ್ದು ನನಗೋಸ್ಕರ ಬಂದ ಅಂತ ಎಮೋಷನಲ್ ಆಗ್ತಾಳೆ ಇನ್ನು ಸಿದ್ದು ಕೂಡ ಎಮೋಷನಲ್ ಆಗಿ ಕಣ್ಣೀರಾಗ್ತಾ ಅವಳ ಹತ್ರಕ್ಕೆ ಬರ್ತಾನೆ ಸೀನ್ ಕಟ್ ಮಾಡಿದ್ರೆ ಅನ್ವಿತಾಗೆ ಮಗು ಆಗುತ್ತೆ ಇನ್ನು ಸಿದ್ದು ಪ್ರೀತಿಯ ಮೇಲೆ ಅನ್ವಿತಾಗೆ ಒಂದು ನಂಬಿಕೆ ಕೂತುರಿದ್ದರಿಂದ ಸಿದ್ದುವನ್ನ ಬಿಡಲಾಗದೆ ತನ್ನೊಳಗೆ ಇರುವಂತಹ ಭಯಗಳೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಅವನನ್ನ ಮದುವೆ ಆಗ್ತಾಳೆ ಆನಂತರ ಸಿದ್ದು ಕೂಡ ಒಬ್ಬ ಫೇಮಸ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಸಕ್ಸಸ್ ಆಗ್ತಾ ಹೋಗ್ತಾನೆ ಈ ಬ್ಯೂಟಿಫುಲ್ ಎಂಡಿಂಗ್ ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ